ನೋಡ್ರಿ ಜನ ಸಾಯ್ತಾ ಇದ್ರಿ, ಇವತ್ತು ರೋಡ್ ರೋಡ್ ಅಲ್ಲಿ ಬಾಡಿಗೆ ಬೀಳ್ತಾ ಇದೆ, ನಾವು ಇದನ್ನ ಬಂಡಿಸ್ತೀವಿ, ಆ ಹೂ ಅಂತ ಗಲಾಟೆ ಮಾಡಿದ್ರೆ ಒಂದು ಒಳ್ಳೆ ಒಳ್ಳೆ ಒಳಗೆ ಒಂದು ಆನಂದ. ಒಂದು ಬಾರಿ ಜನರಿಂದ ಬಹಳ ಮನ್ನಣೆಯನ್ನ ಪಡೆದು ಅಧಿಕಾರಕ್ಕೆ ಬರುವಂತ ಸಂದರ್ಭನ ಅಥವಾ ನೀವು ಚುನಾವಣೆಗೆ ಕಂಟೆಸ್ಟ್ ಮಾಡುವಂತ ಸಂದರ್ಭದಲ್ಲೇ ಆಗಿರ್ಬೋದು, ನೀವು ಹೇಳಿದ್ರಿ ಮ್ಯಾನಿಫೆಸ್ಟೋಗೆ ನಿಮ್ಮ ಪ್ರಜಾಕೀಯ ಬಹಳ ದೊಡ್ಡ ಮಹತ್ವವನ್ನ ಕೊಡುತ್ತೆ ಪ್ರಣಾಳಿಕೆಗೆ, ಯಾಕಂದ್ರೆ ಪ್ರಣಾಳಿಕೆ ಅದು ರಿಯಾಲಿಟಿಲಿ ಇರಬೇಕು, ಜೊತೆಗೆ ಅದು ಕಾರ್ಯಗತಕ್ಕೆ ತರುವಂತ ರೀತಿಯಾಗಿರ್ಬೇಕು ಅನ್ನುವಂಥದ್ದು ನಿಮ್ಮ ಭಾವನೆ. ಉಪೇಂದ್ರ ಅವರ ಪ್ರಕಾರವಾಗಿ ಅಥವಾ ಪ್ರಜಾಕೀಯದ ಪ್ರಕಾರವಾಗಿ ನಮ್ಮ ಸಮಾಜದಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ, ಯಾವುದಕ್ಕೆ ಹೆಚ್ಚಿನ ಮನ್ನಣೆ ಸಿಗುತ್ತೆ, ಯಾವ ಸೆಕ್ಟರ್ಗೆ ಕೇಳಿ? ಇಲ್ಲಿ ಇನ್ನೂ ಒಂದ್ ಇದೊಂದು ಹೇಳ್ತೀನಿ ಕೇಳಿ, ಏನ್ ಗೊತ್ತಾ, ಯಾರೋ ಒಬ್ಬ ಬಂದ ಅಂದ್ರೆ ಒಂದಷ್ಟು ಚೆನ್ನಾಗಿ ಮಾತಾಡ್ತೀನಿ ಅನ್ಕೊಡ್ಲೆ, ಓ ಅವ್ನು ನಮ್ ನಾಯಕ, ಅವನು ನಮ್ ಏರಿಯಾ ಎಲ್ಲ ಚೇಂಜ್ ಮಾಡ್ಬಿಡ್ತಾನೆ, ಅವ್ನು ನಮ್ ದೇಶ ಚೇಂಜ್ ಮಾಡ್ಬಿಡ್ತಾನೆ, ಹೀಗೆ ಏನ್ ಹೇಳಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬೇರೆ ಒಂದ್ ತಲೆ ಮೇಲೆ ಹಾಕೋದು. ನಾನು ಹಂಗಂತ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ ಅಂತ ಹೇಳ್ತಿಲ್ಲ. ನಾವ್ ಹೇಳ್ತಿರೋದು ಏನಂದ್ರೆ, ಈಗ ನಿಮ್ಮ ಕಲ್ಪನೆ ಏನಿದೆ ಅಂದ್ರೆ, ನೀವ್ ಒಂದ್ ಸಣ್ಣದ ಈ ಕಡೆ ತಿರುಗಿಸಿ ನೋಡಿ, ಒಂದ್ ಹಳ್ಳಿಲಿ ಹಳ್ಳಿಲಿ ನಾನೇನೋ ಮಾಡ್ತೀನಿ ಅನ್ನೋದಕ್ಕಿನ್ನ ನೀವು ಹಳ್ಳಿ ಜನಗಳಿಗೆ ಕೇಳಿ ನೋಡಿ ನಿಮ್ಗೆ ಏನ್ ಬೇಕು ಅಂತ, ಯಾವ್ದು ಕರೆಕ್ಟ್ ಹೇಳಿ. ನಾನೇನೋ ಹಳ್ಳಿಗೆ ಹೋಗಿ ಮಾಡದ, ಆ ಹಳ್ಳಿಲಿರೋ ಜನ ನಮ್ಗೆ ಇದು ಬೇಕು ಅದು ಬೇಕು ಅಂತ ಹೇಳಿರೋದನ್ನ ನಾವು ಮಾಡದ, ಯಾವ್ದು ಕರೆಕ್ಟ್? ಹಳ್ಳಿಲಿರೋ ಜನದ ಬೇಡಿಕೆ ಏನಿದೆ ಅದು ಮುಖ್ಯ ಆಗುತ್ತದೆ ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು ಹೌದು. ಹಾ, ಇಷ್ಟೇ ನಾವ್ ಹೇಳ್ತಿರೋದು, ಜನಾಭಿಪ್ರಾಯದಿಂದನೇ ಸರ್ಕಾರ ನಡೀಬೇಕು, ಜನರ ಕೈಲಿ ಅಧಿಕಾರ ಇರಬೇಕು, ಅದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ಬೇಕು, ಅದನ್ನು ಸಮಾಜ ಸೇವೆ ಫ್ರೀ ಆಗಿ ಮಾಡ್ತೀನಿ, ನಾನು ನಮ್ಮ ದೇಶನ ನಿಮ್ಮ ಹಳ್ಳಿ ನಾನು ಉದ್ಧಾರ ಮಾಡ್ಬಿಡ್ತೀನಿ ಅಂತ ಅಹಂಕಾರದ ಅಹಂಕಾರಿಗಳು ಇಲ್ಲಿ ಬರಬಾರ್ದು. ಇಲ್ಲಿ ಹೇಳೋದು ನಾನು ಸಂಬಳಕ್ಕೆ ಕೆಲಸ ಮಾಡ್ತೀನಿ, ನಾನು ಫ್ರೀ ಆಗೂ ಮಾಡಲ್ಲ, ಅದಕ್ಕೊಂದು ಸಂಬಳ ಕೊಡ್ತೀರಾ ನೀವು? ಹೌದು. ಆ ಸಂಬಳಕ್ಕೆ ನಾನು ಪಾರದರ್ಶಕ ಕೆಲಸ ಮಾಡ್ತೀನಿ, ನಾನು ಕರೆಕ್ಟ್ ಆಗಿ ಇಲ್ಲ, ನಾನು ಯೋಗ್ಯ ಅಲ್ಲ ಅಂದ್ರೆ ನೀವು ನನ್ನ ಕಿತ್ತು ಬಿಸಾಕುವಂತ ಒಂದು ವ್ಯವಸ್ಥೆ ಬರಬೇಕು. ಒಂದೆರಡು ಮೂರು ಎಲೆಕ್ಷನ್ ಜಾಸ್ತಿ ಆಗ್ಲಿ ಪರವಾಗಿಲ್ಲ, ಈ ಸಿಸ್ಟಮ್ ಸರಿ ಹೋಗ್ಬೇಕು ಅಂದ್ರೆ ಆ ಒಂದು ಆತರ ಎಲ್ಲ ಒಂದು ಬದಲಾವಣೆಗಳಾಗ್ಲೇಬೇಕು. ಉಪೇಂದ್ರ, ಇನ್ನೊಂದ್ ಸಂಗತಿ ಅಂದ್ರೆ, ಈಗ ನಾವು ಕೂಡ ಬಹಳ ಸಂದರ್ಭದಲ್ಲಿ ಈ ಆಫ್ ದ ರೆಕಾರ್ಡ್ ನಾವು ಪತ್ರಕರ್ತರು ಅಥವಾ ಬೇರೆ ಬೇರೆ ಮಂದಿ ಜೊತೆಗೆ ಒಂದು ಡಿಸ್ಕಷನ್ ಸಹಜವಾಗಿ ಪ್ರಜಾಕೀಯದ ವಿಚಾರವಾಗಿ ಈಗಂತೂ ಬಹಳ ಬರ್ತಾ ಇದೆ. ಬಟ್ ಆ ಟೈಮ್ನಲ್ಲಿ ನಾನು ಕೇಳ್ಪಟ್ಟಂತ ಕೆಲ ಅಭಿಪ್ರಾಯಗಳು ಅಂತ ಅಂದ್ರೆ, ಕೆಲ ಸಂಗತಿಗಳನ್ನ ಈಗ ಹೇಗಿದ್ರು ಉಪೇಂದ್ರ ಅವರು ಪ್ರಜಾಕೀಯದ ಮುಖ್ಯವಾಗಿ ಜನರ ಅಭಿವೃದ್ಧಿ ಅಥವಾ ಜನರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು, ಬಟ್ ಈಗ ಆಗ್ತಾ ಇರುವಂತ ಅನಾನುಕೂಲಗಳನ್ನ ಕೆಲವುದನ್ನ ಅವರು ಖಂಡಿಸ್ತಾ ಇಲ್ಲ ಅಥವಾ ಅದಕ್ಕೊಂದು ಹೀಗ್ ಮಾಡಿ ಅನ್ನುವಂತ ಒಂದು ಸಜೆಷನ್ ಅವ್ರ ಕಡೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇಲ್ಲ ಅನ್ನೋ. ಫಾರ್ ಎಕ್ಸಾಂಪಲ್, ಮೊನ್ನೆ ಹೇಳಿದ್ರು ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಜನಸಾಮಾನ್ಯರಿಗೆ ಬಹಳ ಹೊರೆ ಆಗಿದೆ, ಆಮೇಲೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಬಹಳ ಹೆಚ್ಚಾಗಿದೆ. ಅಫ್ಕೋರ್ಸ್ ನೀವು ಹೇಳ್ಬೋದು ಎಗೈನ್ ಇದಕ್ಕೆ ನಾವೇ ಕಾರಣ, ಯಾಕಂದ್ರೆ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿದಲ್ಲ ಅನ್ನುವಂತ ನೀವು ಹೇಳ್ಬೋದು. ಬಟ್ ಸ್ಟಿಲ್ ನಿಮ್ ಕಡೆಯಿಂದ ಒಂದು ಕನ್ಸ್ಟ್ರಕ್ಟಿವ್ ಅನ್ನೋ ಸಜೆಷನ್ ದೊಡ್ಡ ಮಟ್ಟದಲ್ಲಿ ಹೋದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅನ್ನುವಂತ ರೀತಿಯಾಗಿ, ಅದಕ್ಕೆ ನಿಮ್ಮ ಹತ್ರ ಅಲ್ಲ ಅದು ಆಗಂಗಿದ್ರೆ ನಾನು ಹೇಳ್ತೀನಿ ಆಗ್ತಾ ಇದೆಯಾ, ನೀವೇ ನೋಡಿದೀರಾ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಈಗಿರೋ ಆಡಳಿತ ಪಕ್ಷ ಸ್ಟ್ರೈಕ್ ಮಾಡಿದ್ರು, ಓ ಇದ್ರ ಬೆಲೆ ಏರಿಕೆ ಅದ್ರ ಬೆಲೆ ಏರಿಕೆ ಅಂತ, ಕರೆಕ್ಟಾ? ಹೌದು. ಈಗ ಅವ್ರ ಅಧಿಕಾರದಲ್ಲಿ ಇದ್ದಾಗ ಈಗ ಅಪೋಸಿಷನ್ ಅದೇ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ಅದ್ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ. ನೀವೆರಡನ್ನೂ ಅಕ್ಕಪಕ್ಕ ಹಾಕಿ ಎಷ್ಟೋ ಸೋಷಿಯಲ್ ಮೀಡಿಯಲ್ಲಿ ಜನಗಳೇ ಅದನ್ನ ಹಾಕಿದ್ದಾರೆ, ನೀವೇ ನೋಡಿಲ್ವಾ ಅದನ್ನ? 100% ಹೌದು. ಅಂದ್ರೆ ಏನರ್ಥ, ಏನರ್ಥ ಅಂದ್ರೆ ನೀವೇ ಹೇಳಿ ಏನರ್ಥ, ಏನ್ ಹೋರಾಡ್ತಿದ್ದೆ, ಏನ್ ಪ್ರಯೋಜನ, ಹೋರಾಟ ಮಾಡ್ತಾ ಇರ್ತೀರಾ ಅಷ್ಟೇ. ಓ ಅವಾಗ ಏನಂತ ನೋಡಿ, ನಮ್ಗೆ ಅವಳು ಏನ್ ಗೊತ್ತಾ, ಅಪೋಸಿಷನ್ ಪಾರ್ಟಿ ಅವರು ಬಹಳ ಒಳ್ಳೆಯವರ ಕಾಣಿಸ್ತಾರೆ ಜನಗಳಿಗೆ, ಯಾಕೇಳಿ ನಮ್ ಪರವಾಗಿ ಒಂದ್ ಮಾತಾಡ್ತಿದ್ದಾರೆ ಅಂತ ಅಲ್ವಾ. ಆಮೇಲೆ ಅವ್ರು ರೂಲಿಂಗ್ ಆಗ್ತಿದ್ದಂಗೆ ಅವ್ರನ್ನ ನಾವು ಕಂಡು ಶುರು ಮಾಡ್ತೀವಿ, ಸರಿ ಇಲ್ಲ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ. ನಾನು ಹೇಳದ್ ಯಾಕೆ ನೀವು ಈಗಿರೋ ಟೆಕ್ನಾಲಜಿ ನಿಮ್ ಕೈಲಿ ಅಧಿಕಾರ ಮಾಡೋ ಟೆಕ್ನಾಲಜಿ ಇದೆ, ನೀವ್ ಯಾಕೆ ಇನ್ನೊಬ್ರಿಗೆ ನಿಮ್ಮ ಏನು ಜುಟ್ಟು ಜನವಾರ ಎಲ್ಲ ಕೊಟ್ಬಿಟ್ಟು ಯಾಕೆ ಒದ್ದಾಡ್ತೀರಾ ಅಂತ ಕೇಳ್ತಾ ಇರೋದು, ಯಾಕೆ ಆಗ್ಬಾರ್ದು ಹೇಳಿ, ಯಾಕೆ ಸಾಧ್ಯ ಇಲ್ಲ ಇದು, ನನಗೆ ಅರ್ಥ ಆಗ್ತಿಲ್ಲ ಇವಾಗ. 100% ನೀವ್ ಹೇಳ್ತಾ ಇರುವಂತದ್ದು ಕರೆಕ್ಟ್ ಹೌದು. ಬಟ್ ಅಂದ್ರೆ ಈಗ ನೀವು ಹೇಗಿದ್ರು ಜನರ ಅನುಕೂಲಕ್ಕಾಗಿನೇ ನಿಮ್ಮ ಮುಂದಿನ ಹೆಜ್ಜೆಗಳಿರುವಂತ ಕಾರಣಕ್ಕಾಗಿ, ನಿಮ್ಮ ಸೇವೆಗಳಿರುವಂತ ಕಾರಣಕ್ಕಾಗಿ ಈಗ ಜನರಿಗೆ ಆಗ್ತಾ ಇರುವಂತ ಅನಾನುಕೂಲದ ಬಗ್ಗೆ ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಜೆಸ್ಟಿವ್ ಆಗಿ ನೀವು ಕೊಡಬಾರ್ದು, ಒಂದು ಕನ್ಸ್ಟ್ರಕ್ಟಿವ್ ಆಗಿ ನಿಮ್ಮ ಒಪಿನಿಯನ್ ಹೋಗ್ಬಾರ್ದು ಅಂತ? ಈಗ ಇಷ್ಟೆಲ್ಲ ನಾನು ಹೇಳ್ತಿರೋದು ಇನ್ನೇನು ಗುರುವೆ ಇದು? ಅಲ್ಲ, ಕೆಲವೊಂದು ಕೆಲವೊಂದು ಪರ್ಟಿಕ್ಯುಲರ್ ವಿಚಾರವನ್ನ ನೀವು ಖಂಡಿಸಲ್ಲ ಅಂತ ಏನ್ ನಾನು ಇವಾಗ ಖಂಡಿಸ್ಬೇಕಾ? ಖಂಡಿಸಿದ್ರೆ ಉಪೇಂದ್ರ ಅವ್ರು ಖಂಡಿಸ್ ತಕ್ಷಣ ಅದೇನ್ ಬದಲಾವಣೆ ಆಗೋಗುತ್ತೆ, ನಾಳೆಯಿಂದ ಚೇಂಜ್ ಆ ರೀತಿಯಾಗಿ ಅಲ್ಲ, 100%. ಬಟ್ ಜನರ ಭಾವನೆ ಏನಿದೆ ಅನ್ನೋಂತ, ನೀವು ಬಹಳ ಈ ವರ್ಕ್ ಅಲ್ಲಿ ಇರುವಂತ ಕಾರಣಕ್ಕಾಗಿ ಅದನ್ನೊಂದು ಕನ್ವೆ ಮಾಡುವಂತ ಕೆಲಸ ಆಗ್ಬೋದಲ್ಲ? ಅಲ್ಲ, ನಾನು ಅದೇ ಹೇಳಿದ್ದೀನಿ, ನಿಮ್ಗೆ ಗೊತ್ತಲ್ಲ ಪ್ರಾಬ್ಲಮ್ಗಳು ಇವತ್ ನಾನು ಅದನ್ನೇ ನಿಮ್ಗೆ ಏನ್ ಗೊತ್ತಾ ಖುಷಿ, ಯಾರೋ ಒಬ್ಬ ಬಂದು ನಿಮ್ಮ ನೋಡ್ರಿ ಜನ ಸಾಯ್ತಾ ಇದಾರ್ರಿ, ಇವತ್ ರೋಡ್ ರೋಡ್ ಅಲ್ಲಿ ಬಾಡಿಗಳು ಬೀಳ್ತಾ ಇದೆ, ನಾವ್ ಇದನ್ನ ಖಂಡಿಸ್ತೀವಿ, ಹೂ ಅಂತ ಗಲಾಟೆ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಒಳಗೆ ಒಂದು ಆನಂದ ಏನ್ ಹೇಳಿ. ಹಲವಾರು ಸಂದರ್ಭದಲ್ಲಿ ಅಂತ ಒಂದು ಖಂಡನೆಯಿಂದ ಒಂದು ಬದಲಾವಣೆ ಆಗುತ್ತೆ ಉಪೇಂದ್ರ ಅವರೇ, ನಾವು ಅದರ ಖಂಡಿಸೋದೇ ತಪ್ಪು, ಇದನ್ನ ಅನುಕೂಲನೇ ಇಲ್ಲ ಅಂತಲ್ಲ,
ಯಾಕಂದ್ರೆ ಸರ್ಕಾರದ ಕೆಲವೊಂದು ಸಂದರ್ಭದಲ್ಲಿ ಜುಟ್ಟು ಹಿಡಿಬೇಕು ಅಂತಾರೆ, ಈ ತರದ ಖಂಡನೆಗಳು ಆಗ್ಲೇಬೇಕಾಗುತ್ತೆ. ಆ ಕಾರಣ ಕರೆಕ್ಟ್ ಕರೆಕ್ಟ್ ನಾನು ಹೇಳ್ತಿರೋದು, ಈ ಆವೇಶ ಇದೆಲ್ಲ ಸ್ವಲ್ಪ ಇಟ್ಕೊಳ್ಳಿ, ಎಲೆಕ್ಷನ್ ಟೈಮ್ ಅಲ್ಲಿ ವಿಚಾರಗಳು ಮಾತಾಡಿ. ಓಕೆನಾ? ಯಾವಾಗ ಮಾತಾಡ್ಬೇಕಿದ್ದೀನಿ ನಾವು? ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಮೀಡಿಯಲ್ಲಿ ಕುತ್ಕೊಂಡು ಏನ್ ಮಾತಾಡ್ತೀವಿ? ನಾವೇ ನೋಡಿದೀವಿ ಮಾಧ್ಯಮಗಳಲ್ಲಿ ಈ ಜಾತಿಯವನು ಇಲ್ಲಿ ಇಷ್ಟು ಪರ್ಸೆಂಟೇಜ್ ಇದ್ದಾರೆ, ಈ ಜಾತಿಯವನು ಇಷ್ಟು ಪರ್ಸೆಂಟ್, ಅದಕ್ಕೆ ಇವರು ಚರಣಾಕ್ಷರಾಗಿ ಈ ಜಾತಿಯವನು ಇಲ್ಲಿ ಕೊಟ್ಟಿರೋದ್ರಿಂದ ಮತ ಡಿವೈಡ್ ಆಗಿ ಇವ್ರು ಗೆಲ್ತಾರೆ. ಇದು ಡಿಸ್ಕಷನ್ ಮಾಡ್ತೀವಿ ನಾವು, ಇದನ್ನ ಖಂಡಿಸ್ಬೇಕು ನಾವು 100%. ಹೌದು ಅಲ್ಲ, ಅದಕ್ಕೆ ನಾವು ನಿಮ್ಮ ಒಂದು ಕಾನ್ಸೆಪ್ಟ್ ಬಹಳ ಖುಷಿಯಾಗಿದೆ, ಜಾತಿ ಧರ್ಮ ಇದನ್ನು ಮೀರಿದ ಪಾರ್ಟಿನೋ ಅಥವಾ ಪ್ರಜಾಕೀಯ ವ್ಯವಸ್ಥೆ ಬರಬೇಕು. ಬರೀ ಜಾತಿ ಧರ್ಮ ಒಂದೇ ಅಲ್ಲ, ಈ ಪ್ರಚಾರದ್ದು, ಈ ಹಣ 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 ಹೂಡುವಂತ ವ್ಯವಸ್ಥೆ ಹೇಳಿ, ಎಲ್ಲವೂ ಎಲ್ಲವೂ ಬಿಸ್ನೆಸ್ ಆಗುತ್ತೆ. ಇವತ್ತು ನನ್ನ ಹತ್ರ ಮಾತಾಡೋರು ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಜಾಕೀಯ ಅಂತ ಯಾರು ಕೇಳ ನೋಡಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಹಣ ಕೇಳಿ, ನಿಜವಾಗ್ಲು ಮಾಧ್ಯಮಗಳಲ್ಲಿ ನಾವಿರಲ್ಲ, ಯಾವ ಪೇಪರ್ ಅಲ್ಲಿ ನಾವಿರಲ್ಲ, ಪೇಪರ್ಗಳಲ್ಲಿ ಡಿಸ್ಕಷನ್ ಆಗಲ್ಲ. ಅವಾಗ ಬೇರೆ ಡಿಸ್ಕಷನ್ ಆಗುತ್ತೆ, ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ. ಆ ನಾಯಕ ಗೆಲ್ತಾನ, ಈ ನಾಯಕ ಗೆಲ್ತಾನ, ಆ ಪಕ್ಷ ಗೆಲ್ಲತ್ತಾ, ಈ ಪಕ್ಷ ಗೆಲ್ಲತ್ತ. ಫಸ್ಟ್ ಆಫ್ ಆಲ್ ಯಾರನ್ನ ಯಾಕ್ ಗೆಲ್ಲಿಸ್ತೀರಾ? ಏನ್ ಗೆಲ್ಲೂ ಸೋಲಾ ಇದೆ ಆಕ್ಚುಲಿ ರಾಜಕೀಯ ಅನ್ನೋದು. ಇಲ್ಲಿ ಕೆಲಸ ಸಿಗೋದಿದ್ದು ಬಾಯಲ್ ಸೇವೆ ಸೇವೆ ಅಂತೀರಾ, ಮತ್ತೆ ಅವ್ನ್ ಗೆದ್ದ ಇವ್ನ್ ಗೆದ್ದ ತಾರ ಹಾಕ್ಬಿಟ್ಟು ನಾಯಕ, ಇವನು ಆ ತರ ನಾಯಕ, ಈ ತರ ನಾಯಕ ಅಂತ ನಾವೇ ಏನೋ ಪಟಾಕಿ ಹೊಡೆದು ಸಂಭ್ರಮಿಸಿ ಸಿಂಹಾಸನದಲ್ಲಿ ಕೂರಿಸ್ತೀವಲ್ಲ, ಇದು ಕರೆಕ್ಟ್ ಆಯ್ತು ಅಲ್ಲ ಸ್ವಾಮಿ? ಸೇವಕನ್ನ ಸಿಂಹಾಸನದಲ್ಲಿ ಕೂರಿಸಿ ಹಾರ ಹಾಕಿ, ಈ ವಿಚಿತ್ರ ಅನ್ಸಲ್ವಾ ಇದು? ಇದನ್ ತಾನೇ ಖಂಡಿಸ್ಬೇಕು ನಾವು. ಹೋರಾಟ ಮಾಡಿ, ಹೋರಾಟ ಮಾಡಿ, ಅವ್ರ ಬಗ್ಗೆ ಮಾತಾಡಿ, ಇವ್ರ ಬಗ್ಗೆ ಅದು ಮಾತಾಡೋರು ತುಂಬಾ ಜನ ಇದಾರೆ ಬಿಡಿ, ಮಾತಾಡ್ಕೊಳ್ಳಿ. ಅವ್ರಿಗದ್ ಖುಷಿ, ಅವ್ರಿಗೊಂದ್ ಪಬ್ಲಿಸಿಟಿ ಸಿಗುತ್ತೆ, ಮಾತಾಡ್ತಾರೆ, ಆ ಪಕ್ಷನ್ ಬೈತಾರೆ, ಈ ಪಕ್ಷನ್ ಬೈತಾರೆ, ನಾನೇನೋ ಮಾಡಿಬಿಡ್ತೀನಿ ಅಂತಾರೆ, ಸಂತೋಷ. ಅದೇ ಕರೆಕ್ಟ್ ಅನ್ಸದೆ ಜನಕ್ಕೆ, ಅದನ್ನೇ ಸೆಲೆಕ್ಟ್ ಮಾಡ್ಲಿ, ನಾನ್ ಯಾರು ಬೇಡ ಅಂತ ಹೇಳೋದಕ್ಕೆ ಅಲ್ವಾ? ಜನಕ್ಕೆಲ್ಲ ಆಪ್ಷನ್ ಇರ್ಬೇಕು, ನಂದೊಂದು ಆಪ್ಷನ್ ಇರ್ಬೇಕು, ಒಬ್ಬ ಹೋರಾಟಗಾರನ ಆಪ್ಷನ್ ಇರ್ಬೇಕು, ಒಬ್ಬ ಬಯ್ಯವನ್ನು ನೋಡ್ಬೇಕು ಜನ ಅಲ್ವಾ? ಎಲ್ಲ ಆಪ್ಷನ್ ಇರ್ಲಿ, ಜನ ಸೆಲೆಕ್ಟ್ ಮಾಡಿದ್ರೆ, ಯಾವತ್ತು ಜನ ಸೆಲೆಕ್ಟ್ ಮಾಡ್ತಾರೋ ಅವತ್ತು ಬದಲಾವಣೆ ಆಗುತ್ತೆ. ಮತ್ತೆ ಇನ್ನೂ ಒಂದು ಸಂಗತಿ ನಾವು ಗಮನ ಕೊಟ್ಟಿದ್ದು ಅಂತ ಅಂದ್ರೆ, ಈಗ ಹೌದು ಈ ತರಣ ಅಂತ ಒಂದು ಏನು ಸಮಾಜಮುಖಿ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಓವರ್ಆಲ್ ಆಗಿ ಒಂದು ಬದಲಾವಣೆ ತರಬೇಕು ಅನ್ನುವಂತ ದೃಷ್ಟಿ ಇದ್ದಂತ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇರುವಂತಹ ಸಮಸ್ಯೆಗಳ ಅರಿವನ್ನ ಇರಬೇಕಾಗುತ್ತೆ. ಜಿಲ್ಲೆ ಜಿಲ್ಲೆ, ತಾಲೂಕು ತಾಲೂಕು, ಈ ಈ ತರಣ ಅಂತ ಪಕ್ಷಕ್ಕೆ ಜೊತೆಗೆ ಕ್ಯಾಂಡಿಡೇಟ್ಸ್ಗೆ ಇಬ್ಬರಿಗೂ ಕೂಡ ಇದು ಇದು ಅಹಂಕಾರ ಅನ್ನೋದು. ಆಕ್ಚುಲಿ ನನಗೆ ಇಡೀ ಕರ್ನಾಟಕ ಗೊತ್ತು, ನನಗೆ ಯಾವ ಹಳ್ಳಿಗೆ ಏನ್ ಬೇಕು ಅಂತ ಗೊತ್ತು. ಸಮಸ್ಯೆಗಳು ಅರಿವಾಗಬೇಕು ಅಂತ ಅಂದ್ರೆ ಓಡಾಡ್ಲೇಬೇಕು. ಒಂದ್ ನಿಮಿಷ, ಯಾರು ಇಲ್ಲಿ ದೇವರಲ್ಲ, ಯಾರು ಮಹಾನುಭಾವರಲ್ಲ, ಹೇಳ್ಕೊಂತಾರಂಗೆ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಒಂದ್ ಜಾಟಾಗಳು ಇಟ್ಕೊಂಡು ಮಾತಾಡ್ತಿದ್ದಂಗೆ ನೀವು ಅವನ್ನ ಗ್ರೇಟ್ ನಾಯಕನ್ ಮಾಡ್ಬಿಡ್ತೀರಾ. ನಾನ್ ಹೇಳಿದ್ದು ಅವನಿಗಿಂತ ಚೆನ್ನಾಗಿ ಹಳ್ಳಿಲಿರೋರು ಗೊತ್ತು, ಆ ವಾರ್ಡ್ ಅಲ್ಲಿರೋರು ಗೊತ್ತು. ಕರೆಕ್ಟ್, ಅರ್ಥ ಆಯ್ತಾ? ನಾನು ಬಂದು ನಿಮ್ಮ ಮನೇನ ಚೇಂಜ್ ಮಾಡ್ತೀನಿ ಅನ್ನೋದು ಮೂರ್ಖತನ. ಅದು ಅದೇ ನೀವು ಮನಸ್ಸು ಮಾಡಿದ್ರೆ ನಿಮ್ ಮನೇಲಿರೋ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕಂಡಿಡ್ಕೊಬಹುದು. ಕರೆಕ್ಟ್ ಅಲ್ವಾ? ನಮ್ಗೆ ಹೆಂಗ್ ಅಭ್ಯಾಸ ಮಾಡ್ಬಿಟ್ಟಿದಾರಂದ್ರೆ, ನಾನ್ ಚೆನ್ನಾಗಿ ಮಾತಾಡ್ತೀನಿ, ನಾನು ಹೇಳ್ತೀನಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ, ಇವತ್ತು ಜನ ಯಾರು ನಂಬ್ತಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಅದು ಅಹಂಕಾರ. ಅದು ನಾನ್ ನನಗೆಲ್ಲ ಗೊತ್ತು, ನನಗೆ ನನಗೇನು ರೈತರಿಗೆ ಏನ್ ಸಮಸ್ಯೆ ನನಗ್ ಗೊತ್ತ್ರಿ. ನಾನು ರೂಟ್ ಲೆವೆಲ್ ಓಡಾಡಿದೀನಿ. ಕರೆಕ್ಟ್, ರೂಟ್ ಲೆವೆಲ್ ಓಡಾಡೋ ನಾಯಕರೆಲ್ಲ ಬಂದಿರಲ್ಲ, ಇನ್ನೂ ಯಾಕೆ ಸಮಸ್ಯೆಗಳಿದೆ ಹಂಗಾರೆ? ಅಲ್ಲ, ಗೊತ್ತಿದೆ ಅನ್ನುವಂಥದ್ದು ಒಂದು ಹೌದು, ಅದು ಅಹಂಕಾರ ಆಗುತ್ತೆ. ಬಟ್ ತಿಳಿದ್ಕೊಳ್ತಿದ್ದೀನಿ ಅನ್ನುವಂಥದ್ದು ಅದು ಕನ್ಸ್ಟ್ರಕ್ಟಿವ್ ಆಗಿ ಆಗುತ್ತಲ್ವಾ ಅಂತ. ತಿಳಿದ್ಕೊಳ್ಳೋದಕ್ಕೆ ನೀವು ಜನರ ಸಂಪರ್ಕದಲ್ಲಿರಿ ಅಂತ ಸಿಂಪಲ್ ಆಗಿ ಹೇಳ್ತಿರೋದು. ಜನರ ಸಂಪರ್ಕದಲ್ಲಿ ತಿಳ್ಕೊಳ್ಳಿ ಏನ್ ಬೇಕು ಅಂತ, ನಾಲ್ಕು ಜನರು ಏನ್ ಹೇಳ್ತಿರಂತ ಕೇಳಿ, ಅದನ್ನ ಇಟ್ಕೊಂಡು ಪ್ಲಾನ್ ಮಾಡಿ. ಪಾಪ ಅವನಿಗೆ ವಾಯ್ಸ್ ಹೇಳ್ತಿದ್ದಂಗ್ ಮಾಡ್ಬಿಟ್ಟಿದೀವಲ್ಲ ನಾವು. ಈ 20% ಜನ ಪ್ರಭಾವಿಗಳಿದಾರಲ್ಲ, ಮೀಡಿಯಲ್ಲಿ ಕುತ್ಕೊಂಡು ನಾವು ಮಾತಾಡ್ತೀವಿ. ಏನ್ ಹೇಳಿ, ನನಗೊಂದ್ ದೇವರ ಪೊಸಿಷನ್ ಕೊಟ್ಟಿದ್ದೆ, ನಾನು ಹೆಂಗ್ ಬೇಕಾದ್ರೂ ನಾನು ಹೇಳ್ತೀನಿ. ನನ್ ಜನಕ್ಕೆ ಹಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಡ್ತೀನಿ, ಇಲ್ಲ ಅದಿದೆ ಹಿಂಗಿದೆ. ಪಾಪ ಜನರು ಏನೋ ಮಾಡ್ತಾರೆ ಅಂತ ಒಂದು ಕಲ್ಪನೆಯಲ್ಲಿ ವೋಟ್ ಹಾಕ್ತಾರೆ. ಅವ್ರನ್ನ ನೆಕ್ಸ್ಟ್ ಕೇಳೋದೇ ಇಲ್ವಲ್ಲ ನಾವು, ನಿನ್ಗೆ ಏನಪ್ಪ ಬೇಕು ಅಂತ ಕೇಳೋರೇ ಇಲ್ವಲ್ಲ ಇಲ್ಲಿ. ಹಾಗಾದ್ರೆ ಇದಕ್ಕೆ ಎಲ್ಲಾ ನಾನು ದೇಶ ಸುತ್ತುತ್ತೀನಿ, ರಾಜ್ಯ ಸುತ್ತುತ್ತೀನಿ, ಸಮಸ್ಯೆನ ಅರ್ಥಕೊಳ್ತೀನಿ ಅನ್ನುವಂಥದ್ದೇ ಅಲ್ಲ, ಕೂತಲ್ಲೇ ಅದನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ, ಆ ಮುಖ್ಯವಾಗಿ ಪರಿಹಾರ ಹುಡ್ಕೊಳ್ಬಹುದು ಅಂತ. ಖಂಡಿತ ಅದರನ್ನೂ ಅವಕಾಶ ಇದೆ. ಅಲ್ಲಿರೋರು ನಿಮ್ಗಿಂತ ಗೊತ್ತು. ಒಂದ್ ಹೇಳ್ತೀನಿ ಕೇಳಿ, ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ, ನನಗೆ ಗೊತ್ತು ಅನ್ನೋರ್ಗೆ ಏನು ಗೊತ್ತಿರಲ್ಲ.
ನನಗೆ ಗೊತ್ತಿಲ್ಲ ಅನ್ನೋರ್ಗೆ ಎಲ್ಲ ಗೊತ್ತಿರುತ್ತೆ. ಯಾಕೆ ಹೇಳಿ, ನನಗೆ ಗೊತ್ತಿಲ್ಲ ಅನ್ನೋದು ತಿಳ್ಕೊಂತಾನೆ ಬೇರೆಯವರಿಂದ. ಅರ್ಥ ಆಯ್ತಾ? ನಾವ್ ಅದಕ್ಕೆ ಹೇಳ್ತಿರೋದು, ರಾಜಕೀಯದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಪ್ರಜಾಕೀಯದಲ್ಲಿ ಎರಡು ವ್ಯತ್ಯಾಸ ಹೇಳ ನಿಮ್ಗೆ. ರಾಜಕೀಯದಲ್ಲಿ ನನಗೆ ಎಲ್ಲಾ ಗೊತ್ತು, ನಾನೆಲ್ಲಾ ಮಾಡ್ತೀನಿ, ನಿಮ್ಗೇನೋ ನೀವ್ ಹೇಳೋದ್ ಬಿಟ್ಟು ಅಂತ ಹೇಳ್ತಾರೆ. ನಾವ್ ಹೇಳ್ತಿರೋದು ನನಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ, ನೀವ್ ಹೇಳೋದ್ ಬಿಟ್ಟು ಅಂತ. ನೀವ್ ಹೇಳೋದ್ ಮಾತ್ರ ನಾವ್ ಮಾಡ್ತೀವಿ. ಅರ್ಥ ಆಯ್ತಾ?